ಶಾಸಕ ಶ್ರೀನಿವಾಸ್ ಅವರ ಕಾಲಿನ ಧೂಳಿಗೂ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಹಾಗೂ ಪ್ರಸನ್ನ ಕುಮಾರ್ ಸಮವಿಲ್ಲ ಎಂದು ದಲಿತ ಮುಖಂಡ ಕೋಡಿಯಲ ಮಹದೇವ ಗುಬ್ಬಿಯಲ್ಲಿ ಟೀಕಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಾಸಣ್ಣ ಅಭಿಮಾನಿಗಳಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ಗೆ ತಾಕತ್ತು ಇದ್ದಲ್ಲಿ ಪಕ್ಷದಿಂದ ಟಿಕೆಟ್ ತರಲಿ ಇಲ್ಲದೆ ಹೋದರೆ ಪಕ್ಷೇತರವಾಗಿ ನಿಂತು ಸ್ಪರ್ಧಿಸುತ್ತೇನೆ ಎಂದು ಹೇಳಿದ ನಂತರ ಮಾತನಾಡಲಿ ಅದನ್ನು ಬಿಟ್ಟು 20 ವರ್ಷದಿಂದ ಆಡಳಿತ ಮಾಡಿರುವ ಶಾಸಕ ವಿರುದ್ಧ ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ ನೇರವಾಗಿ ನಮ್ಮ ಮುಂದೆ ಬಂದು ಚರ್ಚೆ ಮಾಡಲಿ ಪ್ರಸನ್ನ ಕುಮಾರ್ ಎದುರಿಗೆ ನಾನು ಸ್ಪರ್ಧೆ ಮಾಡಲು ಸಿದ್ಧವಿದ್ದು ತಾಕತ್ತು ಇದ್ದರೆ ನನ್ನ ಮುಂದೆ ಚುನಾವಣೆ ಎದುರಿಸಲಿ ಎಂದು ತಿಳಿಸಿದರು कांग्रेस पक्ष निष्ठावंतर पक्ष सिद्धांत बरी चुनाव समय बरी दुड्डोस्कर बंद चुनाव मुगस ವಾಸಣ್ಣ ಅಭಿಮಾನಿ ಮುಖಂಡ ಚನ್ನಬಸಯ್ಯ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಡೆಯುವ ಕೆಲಸವನ್ನು ಮಾಡಬೇಡಿ ಚುನಾವಣೆ ಸಮಯದಲ್ಲಿ ಬರುವ ನೀವು ಅಭಿರುದ್ಧಿ ಮಾಡುತ್ತಿರುವ ವಾಸಣ್ಣ ಅವರ ಬಗ್ಗೆ ಮಾತನಾಡುವುದು ಕೂಡಲೇ ನಿಲ್ಲಿಸಬೇಕು ನಿಮಗೆ ಅಂತ ತಾಕತ್ತಿದ್ದಲ್ಲಿ ಕನಿಷ್ಠ ಯಾವುದಾದರೂ ಗ್ರಾಮ ಪಂಚಾಯಿತಿಗೆ ನಿಂತು ಗೆಲ್ಲಿ ಸಾಕು ಎಂದು ಸವಾಲು ಹಾಕಿದರು ಅವರು ಏನು ಹೇಳ್ಕೊಡ್ತಾರೋ ಅದೇ ತರ ನಾವು ನಮ್ಮ ಕೌಂಟರ್ ಹೇಳ್ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದನ್ನ ನಾವು ಮಾಡ್ತೀವಿ ಅವರು ಯಾರು ಯಾರು ಪ್ರಸನ್ನ ಕುಮಾರ್ ಹೇಳೋರು ಅಂತ ಹೇಳಿ ಈಗ ವಾಸಣ್ಣನ ಅಭಿಮಾನಿಗಳು ನಾವು ಸುಮ್ಮನಿರಕಾಗಲ್ಲ ಯಾಕೆಂದ್ರೆ ವಾಸಣ್ಣ ಅಭಿವೃದ್ಧಿ ಮಾಡಿದರೆ ಈಗ ವಾಸಣ್ಣ ಅಭಿಮಾನಿಗಳು ನಾವು ಸುಮ್ಮನಿದ್ರೆ ಇವರಲ್ಲಿ ಏನೋ ಕಳ್ತನ ಇದೆ ಅಂತ ಸುಮ್ಮನಾಗಿರ ಅಂತ ಹೇಳ್ತಾರೆ ಏನು ಪ್ರಸನ್ನ ಕುಮಾರ್ ಗಿಂತ ನಮ್ಮ ವಾಸಣ್ಣ ಏನೋ ಅಂತ ಇದ ದಲಿತ ಮುಖಂಡ ಅದಲಗೆರೆ ಈಶ್ವರಯ್ಯ ಮಾತನಾಡಿ ಯಾವುದೇ ಸಮುದಾಯವನ್ನು ಸಹ ಕೈಬಿಡದೆ ಎಲ್ಲರೂ ಸಹ ನಮ್ಮವರೇ ಎಂದು ಅಭಿರುದ್ಧಿ ಕೆಲಸ ಮಾಡುತ್ತಿರುವ ಶಾಸಕರ ವಿರುದ್ಧ ಅವಹೇಳನಕಾರಿಯಾಗಿ ಇನ್ನೊಮ್ಮೆ ಮಾತನಾಡಿದರೆ ನಮ್ಮ ಸಮುದಾಯದಿಂದ ದೊಡ್ಡ ಸಮಸ್ಯೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರಾಷ್ಟ್ರೀಯ ಪಕ್ಷಕ್ಕೆ ಅವರು ಗೌರವ ಕೊಡೋದಾದ್ರೆ ಆ ಪಕ್ಷದಲ್ಲಿ ಟಿಕೆಟ್ ವಾಸಣ್ಣಗೆ ಕೊಡ್ಲಿ ಇನ್ನೊಬ್ಬರಿಗೆ ಕೊಡ್ಲಿ ಪ್ರಸನ್ನ ಕುಮಾರ್ಗೆ ಕೊಡ್ಲಿ ಅದರಲ್ಲಿ ಇರ್ತಕ್ಕಂತ ಆ ಪಕ್ಷಕ್ಕೆ ಸಿದ್ಧಾಂತ ಒಪ್ಪಿಕೊಂಡು ನಾವು ಇರೋದಾದ್ರೆ ನಾವು ಅದರ ಕೆಲಸ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಈ ತರ ವಾಸಣ್ಣ ಮೇಲೆ ಅವರು ಇದ್ ಮೇಲೆ ಹೇಳ್ತಿದ್ರು ಅವರು ಹಂಗೆ ನಿಶ್ಚಯ ಇದ್ರೆ ವಾಸಣ್ಣ ದಿಸಲಿ ಇರೋರು ವಾಸಣ್ಣ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಯಾರಿಗೆ ಕೊಟ್ರು ಕೆಲಸ ಮಾಡ್ತೀನಿ ಸಂದರ್ಭ ನಮ್ದಲ್ಲ ಆದ್ರೆ ವಾಸಣ್ಣನವರ ವಿರುದ್ಧ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತೆ ವಿತರವಾಗ್ತಕ್ಕಂತ ವಿಚಾರಗಳನ್ನ ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದುಕೊಂಡು ಅವರ ವಿಚಾರಗಳನ್ನ ವಾಸಣ್ಣನ ವಿರುದ್ಧವಾಗಿ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟಿಸತಕ್ಕಂತ ಒಂದು ಸಂದರ್ಭದಲ್ಲಿ ಆ ನಮ್ಮ ವಾಸಣ್ಣನ ಅಭಿಮಾನಿ ಬಳಗಕ್ಕೆ ಬಹಳ ಒಂದು ಬೆಡ್ಡಾಕೈತೆ ಅಂತ ನಾವಾದ್ರೂ ಭಾವಿಸ್ತೀವಿ ಅದನ್ನ ಏನ್ ಗೊತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ವಾಸಣ್ಣನಿರಲಿ ವನಗಿರಿಗೌಡರಿರಲಿ ಪ್ರಸನ್ನ ಕುಮಾರ್ ಅವರಲ್ಲಿ ಇನ್ನ ಅನೇಕ ಮುಖಂಡರುಗಳು ಇರಲಿ ಅಂತರನ್ನ ನಾವು ಯಾವನ್ನೂ ಸಹ ವಿರೋಧಿಸಂತಾರಲ್ಲ ಆದ್ರೆ ವಾಸಣ್ಣನವರ ವಿರುದ್ಧ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸತಕ್ಕಂತ ವಿಚಾರವನ್ನ ನಾವು ಅವರ ಅಭಿಮಾನಿಗಳಾಗಿರ್ತಕ್ಕಂತ ನಾವುಗಳು ಸಹಿಸ್ಕೊಳ್ಳಕ್ಕಾಗಲ್ಲ ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಪ್ಪ ಜಗದೀಶ್ ಧಾಮು ಶ್ರೀನಿವಾಸ್ ಬಸವರಾಜು ನರಸಿಂಹಮೂರ್ತಿ ಕಲ್ಲೇಶ್ ಯತೀಶ್ ಇತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ